ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ನಮ್ಮ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರ್ತಕ್ಕಂಥ ನಾಗೇಶ್ ಅವರ ತಿಪ್ಟೂರಿನ ನಿವಾಸಕ್ಕೆ ನುಗ್ಗಿದ ಕೆಲವು ಕಾಂಗ್ರೆಸ್ NSUA ನ ಕಾರ್ಯದರ್ಶಿ ಕಾರ್ಯಕರ್ತರು ಅನ್ನುವಂಥವರು ಏಕಾಏಕಿಯಾಗಿ ಮನೆಯೊಳಗೆ ನುಗ್ಗಿದ್ದಾರೆ. ನನಗೆ ತಿಳಿದಂಥ ಇನ್ಫಾರ್ಮೇಷನ್ ಪ್ರಕಾರ ಅಲ್ಲಿ ಬೆಂಕಿ ಹಚ್ಚುವಂಥ ಪ್ರಯತ್ನ ಕೂಡ ನಡೆದಿದೆ. ಈಗಾಗಲೇ ಪೊಲೀಸರು ಸುಮಾರು 15 ಜನರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. 2 ವಾಹನಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಈ ಕೃತ್ಯವನ್ನು ನಾನು ಖಂಡಿಸ್ತೇನೆ. ಈ ಗುಂಡಾ ವರ್ತನೆ ನಡೆಯೋದಿಲ್ಲ. ಇದಕ್ಕೆ ತಕ್ಕ ಪಾಠ ಅವರು ಕಲಿಬೇಕಾಗ್ತದೆ. ಯಾರದೋ ಒಳಗೆ ಮನೆಯೊಳಗಡೆ ನುಗ್ಗುತ್ತೀನಿ, ಯಾರಿಗೋ ಏನೋ ಮಾಡ್ತೇವೆ, ಹೆದರಿಸ್ತೇವೆ ಅನ್ನುವಂಥ ರಾಜಕಾರಣ ಇದು ಈ ದಿನದಲ್ಲಿ ನಡೆಯೋದಿಲ್ಲ ಅನ್ನುವಂಥ ಮಾತನ್ನು ಅವ್ರಿಗೆ ಹೇಳ್ತಾ ಇದ್ದೀನಿ. ಪೊಲೀಸರು ಮುಂದಿನ ಕಾನೂನು ಕ್ರಮವನ್ನು ಜರುಗಿಸ್ತಾರೆ. ಯಾವುದಕ್ಕಾಗಿ ಅಂತೇಳಿ ಹೇಳಿ ಇನ್ನು ತಿಳಿಬೇಕಷ್ಟೇ. ಪಾಠ್ಯ ಪರಿಷ್ಕರಣೆಗೆ ಅವ್ರ ಮನೆ ನುಗ್ಗಿ ಬೆಂಕಿ ಹಚ್ಚೋದಕ್ಕೆ ಏನು ಸಂಬಂಧ ಸರ್? ಗೊತ್ತಿಲ್ಲ ನನಗೆ. ಅಂತೂ ಅವ್ರು ಬಂದು ನುಗ್ಗಿದ್ದು ಹೌದು. ನಿಮ್ಗೆ ಹೇಳ್ತೀನಿ, ಬೆಂಗಳೂರಿನಿಂದ 5 ಜನ ಬಂದಿದ್ದಾರೆ, ಭದ್ರಾವತಿಯಿಂದ ಒಬ್ಬರು, ಚಿಕ್ಕಮಗಳೂರಿಂದ 2 ಜನ, ದಾವಣಗೆರೆಯಿಂದ 3, ಹಾಸನದಿಂದ 3, ತುಮಕೂರಿನವರು ಒಬ್ಬರು. ಈಗ ಸದ್ಯಕ್ಕೆ ವಶಕ್ಕೆ ಪಡೆದವರಲ್ಲಿ ಇರೋದು. ಇನ್ನೂ ಯಾರ್ಯಾರು ತಪ್ಪಿಸ್ಕೊಂಡು ಓಡೋಗಿದ್ದಾರೆ ಅಂತ ಸರ್ಚ್ ಮಾಡ್ತಾ ಇದ್ದಾರೆ ಪೊಲೀಸರು. ಹೆಸರು ಇಲ್ಲ, ನನ್ನ ಹತ್ರ ಇನ್ಫಾರ್ಮೇಷನ್ ಇಲ್ಲ. ಪ್ರೀ ಪ್ಲ್ಯಾನೇ ಮತ್ತೆ ಬಂದಿದ್ದಾರೆ. ಈಗ ಬೇರೆ ಬೇರೆ ಭಾಗದಿಂದ ಬಂದು ಒಟ್ಟಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇದಕ್ಕಿದ್ದ ಹಾಗೆ ಬಂದಿದ್ದಲ್ವಲ್ಲ, ಪ್ರೀ ಪ್ಲ್ಯಾನ್ ಏನೋ ಇದೆ. ಸರ್ ಇದು ಹೈವೇ ಹೋಗುವಂಥ ದಾರಿ, ಯಾರು ಎಲ್ಲಿ ಹೋಗ್ತಾರೆ ಗೊತ್ತಾಗೋದಿಲ್ಲ. ಇದು ಪೂರ್ವನಿಯೋಜಿತ ಅಂದರೆ ಸಚಿವರು ಇರಲಿಲ್ಲ, ಸಚಿವರ ಮಗ ಮತ್ತು ಅವರ PA ಇದ್ದರು ಅಂತ ಹೇಳಿ ಕೇಳಿದ್ದೀನಿ. ಇಲ್ಲ, ಬಟ್ಟೆ ಒಂದಷ್ಟು ಸುಟ್ಟಿದೆ, ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಅಧಿಕಾರ ಇದೆ, ಮಾಡ್ಬೋದು. ಅದು ಅಲ್ಲಿ ರೋಡ್ ಇದೆ, ಮನೆಯೊಳಗೆ ನುಗ್ಗತ ಏಕಾಏಕಿ. ಅಲ್ಲ ಈಗ ವೀಕ್ ಪ್ರಶ್ನೆ ಇಲ್ಲ, ಈಗ ಪೊಲೀಸರವರಿಗೆ ಕಾನೂನು ಏನು ಅಂತ ಹೇಳ್ತಾರೆ. ಜಿಲ್ಲೆಯಲ್ಲಿ ಸರ್, ಈಗ ತಿಪ್ಟೂರು ಅತ್ಯಂತ ಒಳ್ಳೆಯ ಊರು, ಅಲ್ಲಿ ಎಲ್ಲ ಪಕ್ಷದವರು ಒಟ್ಟಿಗೆ ಸೌಹಾರ್ದಯುತವಾಗಿದ್ದಾರೆ. ಈಗ ತಿಪ್ಟೂರಿನವ್ರು ಒಬ್ಬರೇ ಇಲ್ಲ ಅಲ್ಲಿ, ನಿಮ್ಗೆ ಗೊತ್ತಿರಲಿ. ತಿಪ್ಟೂರಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, ದಳದವರು ಇದ್ದಾರೆ, BJP ಅವರು ಇದ್ದಾರೆ. ಅದರಿಂದ ಹಾಗೆ ಇಲ್ಲ ಹೇಳಿ ಏನು ಇಡೀ ರಾಜ್ಯಾದ್ಯಂತ ಮೊಟ್ಟೆ ಪುಸ್ತಕ ವಿಚಾರದಲ್ಲಿ ಇಂಥ ಗೊಂದಲ ಆಗ್ತಾ ಇದೆ. ಅಷ್ಟಾದರೂ ಇಷ್ಟು ಸೂಕ್ಷ್ಮದ ಇದ್ದರೂ ಕೂಡ ಯಾಕೆ ಸಚಿವರ ಮನೆಗೆ ಬಂದರೆ? ನಮಗೆ ಆಶ್ಚರ್ಯ ಆಗೋದು ಅದೇ ಸರ್. ಇದು ಚರ್ಚೆ ಆಗ್ತಾ ಇದೆ ಮೀಡಿಯಾದಲ್ಲಿ.
ಯಾರದೋ ಮನೆಯೊಳಗೆ ನುಗ್ಗುತ್ತಾರೆ, ಯಾರದೋ ಮನೆ ಒಳಗೆ ಹಲ್ಲೆ ಮಾಡುವಂಥ ಮಟ್ಟಕ್ಕೆ ಇಳಿತಾರೆ ಅನ್ನುವಂಥದ್ದು ಯಾರು ಕೂಡ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಚರ್ಚೆಗಳು ನಡೀತಾ ಇದೆ, ನಡೀಲಿಲ್ಲ. ಅವರು ತಿಪ್ಟೂರಿನಂಥ ಕಡೆ ಏನು ನಡೆಯೋದಿಲ್ಲ, ಅದರ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿ ಹೇಳಿದ್ದಾರೆ. ತಿಪ್ಟೂರಿನಲ್ಲಿ ನಾವೆಲ್ಲ ಪಕ್ಷದವರು ಸೌಹಾರ್ದಯುತವಾಗಿದ್ದೇವೆ, ಯಾವುದೇ ಈ ರೀತಿಯ ವರ್ತನೆಗಳಿಲ್ಲ ಅನ್ನುವಂಥ ನಂಬಿಕೆ ಆಧಾರದ ಮೇಲೆ ನಾಗೇಶ್ ಅವರು ಹೇಳಿದ್ದಾರೆ. ಒಟ್ಟಾರೆ ಮೇಲೆ ಏಕಾಏಕಿಯಾಗಿ ಈ ಘಟನೆ ನಡೆದಿದೆ, ತಕ್ಷಣ ನಡೆದಿದೆ ಸರ್. ಇಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಕಾಂಗ್ರೆಸ್ಸೇ ಇದಕ್ಕೆ ಇದ್ರ ಹಿಂದಕ್ಕಿದೆ, ಅವ್ರದ್ದೇ ಒಂದು ವಿಂಗ್ ಅದು, ಕಾಂಗ್ರೆಸ್ಸಿನ ಒಂದು ವಿಭಾಗ ಅದು ಸರ್. ಅದು ಇದ್ದಾರೆ. ಈಗ ರಾಜ್ಯದ ಎನ್ ಎಸ್ ಯು ಎನ್ ರಾಜ್ಯದ ಅಧ್ಯಕ್ಷರು ಬಂದಿದ್ದಾರೆ. ಪೈಲ್ವಾನ್ ಅಲಿ ರೆಹಮತ್ ಅಂತೇಳಿ ಹೇಳುವಂಥ ಅದ್ರ ಉಪಾಧ್ಯಕ್ಷ ಅಂತಪ್ಪ ಪೈಲ್ವಾನು, ಆತ ಕೂಡ ಬಂದಿದ್ದಾನೆ. ಪೈಲ್ವಾನ್ ಅಲಿ ರೆಹಮತ್ ಅಧ್ಯಕ್ಷರು ನನಗೆ ಗೊತ್ತಿಲ್ಲ. ಒಟ್ಟು ಇಷ್ಟು ಇನ್ಫಾರ್ಮೇಷನ್ ನನಗೆ ಈಗ ಸಿಕ್ಕಿದೆ. ನಾನು ಅವ್ರ ಮನೆಗೆ ಕೂಡ ಈಗ ಹೋಗ್ತಾ ಇದ್ದೆ. ಹೌದು, ಅಲ್ಲಲ್ಲ, 15 ಜನ ವಶಕ್ಕೆ ಪಡೆದಿದ್ದಾರೆ. 15 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. 2 ವೆಹಿಕಲ್ಗಳನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಸರ್, ಈಗ ಗಾಂಧಿ ಭವನದಲ್ಲಿ ಆಗಿದ್ದು ಬೇರೆ, ನಿಮ್ಗೆ ಗೊತ್ತಿರಲಿ. ಗಾಂಧಿ ಭವನದಲ್ಲಿ ಇಲ್ಲ, ಎಲ್ಲ ಕಡೆ ಇದೆ. ಗಾಂಧಿ ಭವನದಲ್ಲಿ ಒಳಗಡೆ ಯೂನಿಫಾರ್ಮು ಪೊಲೀಸರು ಸರ್, ಈಗ ಗಾಂಧಿ ಭವನದಲ್ಲಿ ಆಗಿದ್ದು ಬೇರೆ, ನಿಮ್ಗೆ ಗೊತ್ತಿರಲಿ. ಗಾಂಧಿ ಭವನದಲ್ಲಿ ಇಲ್ಲ, ಎಲ್ಲ ಕಡೆ ಇದೆ. ಗಾಂಧಿ ಭವನದಲ್ಲಿ ಒಳಗಡೆ ಯೂನಿಫಾರ್ಮು ಪೊಲೀಸು ಬೇಡ ಅಂತ ಹೇಳಿ ಅವರು ನಿರಾಕರಿಸಿದ್ದಾರೆ. ಒಳಗಡೆ ಹೋಗ್ಲಿಕ್ಕೆ ಬಿಡಲಿಲ್ಲ, ಹೊರಗಡೆ ಬಾಗಿಲಿನಲ್ಲಿದ್ದಾರೆ. ಹಾಗಾಗಿತ್ತು, ಇಲ್ಲದೇ ಗಾಂಧಿ ಭವನದಲ್ಲಿ ಟಿಕಾಯಿತು ಮೇಲೆ ಅದು ನಡೀತಿರಲಿಲ್ಲ. ಪೊಲೀಸರನ್ನು ಅವ್ರು ನಿರಾಕರಿಸಿದ್ದಾರೆ. ಅಲ್ಲ, ಯಾವ ಕಾರಣಕ್ಕೂ ಅಲ್ಲ ಸರ್. ನನ್ನ ಜೊತೆಗೆ ಈಗ ಬೆಳಗ್ಗೆಯಿಂದ ನೀವೇ ನೋಡ್ತಾ ಇದ್ದೀರಿ, 8 ಜನ ಫೋಟೋ ತೆಗೆಸಿಂಗೆ. ನಾವು ಸಾರ್ವಜನಿಕ ಜೀವನದಲ್ಲಿ ಇರೋರು ಸರ್, ಪಕ್ಕದಲ್ಲಿ ಬಂದು ಕೂರ್ತಾರೆ, ಫೋಟೋ ತೆಗೆಸಿಡ್ತಾರೆ, ಎಲ್ಲದೂ ಮಾಡ್ತಾರೆ. ಹಂಗಂದ ಕೂಡಲೇ ನಾವು ನಮ್ಮ ಪಾರ್ಟಿ ಅದು ಅಂತ ಆಗುತ್ತೆ. ಸೊ ಧನ್ಯವಾದ ಸರ್, ಇದನ್ನ ಹೇಳಕ್ಕೆ ಕರೆಕ್ಟ್.